பசவம் பக்திக்கு மூலம் பசவம் காலங்கே காலனுபமசீலம் பசவம் ஜங்கமலோலம் பசவாரக்ஷிபுதின் சங்கன பசவா 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 தீக்ஷாகுருவே மோக்ஷாகுருவே சிக்ஷா குருவே குருவினா குருவே ஓம் ஸ்ரீ குரு பசவ லிங்காய நமஹ ஓம் ஸ்ரீ குரு பசவ லிங்காய நமஹ ஓம் ஸ்ரீ குரு பசவ சரணு சரணார்த்தே ஓம் சாந்தி சாந்தி சாந்தி. பசவ யோக காரியக்கிரமக்கு நாடின சரண பந்துகளுக்கு ஆத்மீயவாகிருவ ஸ்வாகத சுஸ்வாகத. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ. ಆತ್ಮೀಯರೇ, ಬಸವಯೋಗ ನಮಸ್ಕಾರದಲ್ಲಿ ಬಹಳ ಮುಖ್ಯವಾಗಿರುವ ಆಸನಗಳ ಒಂದು ಪರಿಕ್ರಮದ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಿಕೊಡಲಿದ್ದೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಇಡೀ ಶರೀರದ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಹೇಗೆ ನರಗಳಿಲ್ಲದೆ ಶರೀರವಿಲ್ಲದೋ ಹಾಗೆ ಭಕ್ತಿ ಇಲ್ಲದೆ ಬಸವನಿಲ್ಲ. ಹೇಗೆ ನರಗಳಲ್ಲಿ ಶಕ್ತಿ ಇಲ್ಲದೆ ಶರೀರದೊಳಗಡೆ ಶಕ್ತಿ ಇರಲ್ವೋ ಹಾಗೆ ಇಷ್ಟಲಿಂಗ ಶಕ್ತಿ ಇಲ್ಲದೆ ಶರೀರದಲ್ಲಿ ಆತ್ಮದರ್ಶನವಿಲ್ಲ. ಹಾಗಾಗಿ ಈ ಒಂದು ನಮಸ್ಕಾರದಲ್ಲಿ ಶರೀರದ ಶಕ್ತಿಯನ್ನು, ನರಗಳ ಶಕ್ತಿಯನ್ನು, ನರಗಳ ಕ್ರಿಯಾತ್ಮಕತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರತಕ್ಕಂಥ ಶಕ್ತಿ ಇದೆ. ಅದಕ್ಕೆ ಶಿವಯೋಗಕ್ಕಿಂತ ಮೊದಲು ಬಸವಯೋಗ ನಮಸ್ಕಾರವನ್ನು ಮಾಡಿ ಶಿವಯೋಗ ಮಾಡಿದರೆ ಬಹಳ 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 ಅದ್ಭುತವಾಗಿರ್ತದೆ. ಹಾಗಿದರೆ ಈ ಒಂದು ಆಸನಗಳ ಜೋಡಣೆಯಲ್ಲಿ ಏನಾಗುತ್ತಂದರೆ, ನಮ್ಮ ಎಡಭಾಗದ ನರಗಳು, ಬಲಭಾಗದ ನರಗಳು, ಮಧ್ಯೆ ಇರುವ ಸುಷುಮ್ನ ನಾಡಿ ಜಾಗೃತವಾಗ್ತಾ ಹೋಗುತ್ತೆ. ಇದರಲ್ಲಿ ನಾಡಿ ವಿಭಜನ ಕ್ರಿಯೆ ನಡೀತಾ ಹೋಗ್ತದೆ. ಈ ನಾಡಿ ವಿಭಜನ ಕ್ರಿಯೆ ಅಂದರೆ ಶರೀರದಲ್ಲಿರುವ ಇಡ ಮತ್ತು ಪಿಂಗಳ ನಾಡಿಗಳ ಸಮತೋಲನ. ಅಂದರೆ ಇಡ ಮತ್ತು ಪಿಂಗಳ ನಾಡಿಗಳು ಯಾವಾಗ ಸಮತೋಲನವಾಗ್ತವೆ ಆವಾಗ ಸುಷುಮ್ನ ನಾಡಿಯ ಜಾಗೃತಿಯ ಮೊದಲನೆಯ ಹಂತ ಪ್ರಾರಂಭವಾಗ್ತಾ ಹೋಗುತ್ತೆ. ಸುಷುಮ್ನ ನಾಡಿಯ ಜಾಗೃತಿಯ ಮೊದಲನೇ ಹಂತ, ಇದರಲ್ಲಿ ಕೊನೆ ಹಂತವನ್ನು ತಲುಪಬೇಕಂದರೆ ನಾವು ಶಿವಯೋಗ ಮಾಡಬೇಕು. ಮೊದಲನೇ ಯೋಗ ಪ್ರಾರಂಭ ಆಗ್ತದೆ, ಮೊದಲನೇ ಹಂತ ಪ್ರಾರಂಭ ಆಗ್ತದೆ. ನಾಡಿ ವಿಭಜನೆ ಅಂದರೆ ಇಡ ಮತ್ತು ಸುಷುಮ್ನ ನಾಡಿಗಳ ಜಾಗೃತಿಯ ಜೊತೆಗೆ ಸುಷುಮ್ನ ನಾಡಿಯ ಜಾಗೃತಿಯ ಮೊದಲನೇ ಹಂತ ಪ್ರಾರಂಭ ಆಗ್ತದೆ. ಇಡ ಮತ್ತು ಪಿಂಗಳ ನಾಡಿಗಳ ಬ್ಯಾಲೆನ್ಸಿಂಗ್ ಆಗುತ್ತೆ. ಎಡ ಬಲ ನಾಡಿಗಳ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ನಾಡಿ ವಿಭಜನೆ ಅಂತ ಕರೀತಾರೆ. ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಎಲ್ಲವನ್ನು ಸಮನಾಗಿ ಮಾಡ್ತಕ್ಕಂಥದ್ದು, ಎಲ್ಲವನ್ನು ಈಕ್ವಲ್ ಆಗಿ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ನಮಸ್ಕಾರದಲ್ಲಿ ಶರೀರದ ಒಳಗಡೆ ಇರತಕ್ಕಂಥ ನಾಡಿ ಶಕ್ತಿ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ, ಎಲ್ಲವೂ ಸಮಾನವಾಗುತ್ತೆ ಅಂತಲೇ ನಾವು ಇದಕ್ಕೆ
ಬಸವಯೋಗ ನಮಸ್ಕಾರ ಅಂತ ಹೇಳಿರೋದು. ಅಂದರೆ ಬಸವಯೋಗದಲ್ಲಿ ಏನಿದೆ, ಮೊದಲು ಅರಿವೇ ಗುರು ಆಚಾರವೇ ಶಿಷ್ಯ ಸಮತೆ ಎಂಬುದೇ ಯೋಗ ನೋಡ ಅಂತ ಹೇಳ್ತಾರೆ. ಅರಿವಿನ ಕಣ್ ತೆರೀತಕ್ಕಂಥ ಒಂದು ಮಾರ್ಗ ಇದೆ ಈ ನಮಸ್ಕಾರದಲ್ಲಿ. ಯಾಕಂದರೆ ಈ ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ನಮಗೆ ಜಾಸ್ತಿ ಬ್ರೆತ್ ಕಾನ್ಸಿಯಸ್ನೆಸ್ ಇರ್ತದೆ. ಅರಿವೇ ಗುರು ಆಚಾರವೇ ಶಿಷ್ಯ, ಇದರಲ್ಲಿ ಏನಿರ್ತದೆ ಅಂದರೆ ಆಚಾರ ಅಂತೇಳಿದರೆ ನನಗೆ 21 ದಿವಸ ಈ ಒಂದು ಕಿಚಡಿ ಗಂಜಿ ಜ್ಯೂಸನ್ನು ಕುಡಿ ಅಂತ ಹೇಳಿದೆ. ಆಚಾರವೇ ಶಿಷ್ಯವಾಗಿರ್ತದೆ ಈ ಒಂದು ನಮಸ್ಕಾರದ ಪೂರ್ವ ಸಿದ್ಧತೆಯಲ್ಲಿ. ಅರಿವಿರ್ತದೆ ನಮಸ್ಕಾರ ಮಾಡೋ ಸಂದರ್ಭದಲ್ಲಿ, ಆಚಾರವಿರ್ತದೆ ಈ ನಮಸ್ಕಾರದ ಪೂರ್ವ ಸಿದ್ಧತೆಯಲ್ಲಿ. ಅರ್ಥ ಆಯ್ತಾ? ಸಮತೆ ಇರ್ತದೆ ಈ ನಮಸ್ಕಾರ ಮಾಡುವ ಸಮಯದಲ್ಲಿ. ಈ ನಮಸ್ಕಾರ ಮಾಡೋ ಸಮಯದಲ್ಲಿ ಸಮತೆ ಕೂಡ ಇರ್ತದೆ, ಅರಿವು ಇರ್ತದೆ, ಸಮತೆ ಕೂಡ ಇರ್ತದೆ. ಹೇಗೆ ಸಮತೆಯನ್ನು ನಾವು ಕಾಣ್ತೇವೆ ಅಂದರೆ, ಇದರಲ್ಲಿ ನಮ್ಮ ಹೊಟ್ಟೆಯಲ್ಲಿರುವ ಅವಯವಗಳು ಏನಾಗ್ತವೆ, ಪರಿಶುದ್ಧವಾಗ್ತವೆ. ಹೊಟ್ಟೆಯ ಅವಯವಗಳೆಲ್ಲ ಪರಿಶುದ್ಧವಾಗ್ತವೆ. ಅರ್ಥ ಆಯ್ತಾ? ಹೊಟ್ಟೆಯ ಅವಯವಗಳು ಶುದ್ಧವಾದಾಗ ಏನಾಗ್ತದೆ, ಹೊಟ್ಟೆ ಮೃದುತ್ವಕ್ಕೆ ಬರ್ತದೆ. ಹೊಟ್ಟೆ ಯಾವಾಗ ಮೃದುತ್ವಕ್ಕೆ ಬರ್ತದೆ, ಆವಾಗ ನಮ್ಮಲ್ಲಿ ಹಿಮೋಗ್ಲೋಬಿನ್ ಕೊರತೆ ಏನು ಯಾವ ಕೊರತೆಯೂ ಇರಲ್ಲ, ಎಲ್ಲವೂ ಕಲ್ಯಾಣವೇ. ಅದಕ್ಕೆ ಮೊದಲು ಏನು ಮಾಡಬೇಕು ನಾವು, ಉದರ ಕಲ್ಯಾಣ, ಮೊದಲು ಉದರ ಸಂಗಮ, ಆಮೇಲೆ ಕೂಡಲ ಸಂಗಮ. ಇಲ್ಲೆಲ್ಲ ಸಂಗಮವಿದೆ. ಅರ್ಥ ಆಯ್ತಾ? ಮೊದಲು ಒಡಲ ಸಂಗಮವನ್ನು ಸರಿಯಾಗಿಟ್ಕೋಬೇಕು, ಆಮೇಲೆ ಕೂಡಲ ಸಂಗಮವನ್ನು ನಾವು ಕಾಣಲಿಕ್ಕೆ ಆಗ್ತದೆ. ಈ ಒಡಲ ಸಂಗಮನೇ ಚೆನ್ನಾಗಿಲ್ಲ ಅಂದರೆ ಕೂಡಲ ಸಂಗಮವನ್ನು ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಕೂಡಲ ಸಂಗಮ ಅಂದರೆ ಅದಲ್ಲ ಮತ್ತೆ ಬೀದರ್ ಜಿಲ್ಲೆಯಲ್ಲಿರೋದು. ಕೂಡಲ ಸಂಗಮ ಅಂದರೆ ಪರಮಾತ್ಮನೊಂದಿಗೆ ಸೇರಿ ಸಂಗಮವಾಗುವುದಕ್ಕೆ ಕೂಡಲ ಸಂಗಮ ಅಂತ ಕರೀತಾರೆ. ಕೂಡಲ ಅಂದರೆ ಸೇರೋದು, ಸಂಗಮ ಅಂದರೆ ವಿಲೀನವಾಗುವುದು, ಅಲ್ಲೇ ಬೆರೀತು ಹೋಗತಕ್ಕಂಥದ್ದು. ಹಾಗಾಗಿ ಈ ಆಸನದಲ್ಲಿ ಏನಾಗ್ತದೆ, ಅಂಥ ಒಂದು ಶಕ್ತಿಯ ಪ್ರಸಾರ ಆಗ್ತದೆ. ಹೇಗಾಗ್ತದೆ ಅಂದರೆ, ಮೊದಲು ನೋಡಿ, ಹೀಗೆ ಮಾಡ್ತಾ ಇರ್ತೀವಲ್ಲ, ಹೀಗೆ ಕುಳಿತುಕೊಂಡಿದ್ದ ಸಂದರ್ಭದಲ್ಲಿ ನಮ್ಮ ದೇಹ ಬ್ಯಾಲೆನ್ಸಿಂಗ್ ಇರ್ತದೆ. ಹೀಗೆ ಕಾಲನ ಮೇಲೆತ್ತೇವೆ ನಾವು ಇದರಲ್ಲಿ. ಇವಾಗ ಏನಾಗ್ತದೆ, ಇಡೀ ಶ್ವಾಸಕೋಶ ನಮ್ಮ ಉದರದ ಭಾಗಕ್ಕೆ ಕ್ರಿಯತ್ಯಕ ಶಕ್ತಿಯ ಸಂಚಾರ ಆಗುತ್ತೆ, ಕ್ರಿಯಾ ಉತ್ತೇಜನ ಮಾಡ್ತಕ್ಕಂಥ ಶಕ್ತಿ ಸಂಚಾರ. ಉಸಿರು ತೆಗೆಕೊಂತೇವಲ್ಲ, ಇಲ್ಲೆಲ್ಲ ಹೋಗ್ತದೆ, ಕ್ರಿಯೋತ್ತೇಜನವಾಗ್ತದೆ ಶ್ವಾಸಕೋಶದ ಮತ್ತು ಉದರದ. ಹೀಗೆ ಹೀಗೆ ಬಿಟ್ಟಾಗ ಏನಾಗ್ತದೆ, ಯಾವ ಕಡೆ ನಾವು ಕಾಲನ್ನು ಚಲನೆ ಮಾಡಿರ್ತೇವೆ ಆ ಕಡೆ ನಾಡಿ ಏನಾಗ್ತದೆ, ಜಾಗೃತವಾಗ್ತಾ ಹೋಗುತ್ತೆ. ಎಡಗಡೆ ಮಾಡಿದಾಗ ಎಡಭಾಗದ ನಾಸಿಕಾಗ್ರ ಓಪನ್ ಆಗುತ್ತೆ. ಅದಾದಮೇಲೆ ನಾವೇನು ಮಾಡ್ತೀವಿ, ಮತ್ತೆ ಎರಡು ಕಾಲನ್ನು ಎಡಗಾಲನ್ನು ಹಿಂದೆ ಮಾಡ್ತೀವಿ, ಆಮೇಲೆ ಬಲಗೈನ ಮೇಲೆ ಮಾಡ್ತೇವೆ. ಹೀಗೆ ಮಾಡಿದಾಗ ಏನಾಗ್ತದೆ, ಕಾನ್ಸಿಯಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅರಿವು, ಅರಿವಿನ ಕಣ್ಣು ತೆರೀತದೆ. ಯಾಕಂದರೆ ದೇಹದಲ್ಲಿ ಬ್ಯಾಲೆನ್ಸಿಂಗ್ ಭಾಳ ಮುಖ್ಯ. ಆಸನದಲ್ಲಿ ಬ್ಯಾಲೆನ್ಸಿಂಗ್ ಇದ್ದರೆ ಅರಿವು ಬರ್ತದೆ, ಅರಿವು ಇದ್ದರೆ ಬ್ಯಾಲೆನ್ಸಿಂಗ್ ಇರ್ತದೆ. ಇದಾದಮೇಲೆ ಈ ರೀತಿ ಆಸನದಲ್ಲಿ ವಿನ್ಯಾಸವನ್ನು ಮಾಡ್ತೇವೆ. ಇದೇನು ಮಾಡ್ತದೆ, ನಮ್ಮ ಕಿಡ್ನಿ ಭಾಗಕ್ಕೆ ಹೆಚ್ಚು, ಮೂತ್ರಪಿಂಡದ ಭಾಗಕ್ಕೆ ಹೆಚ್ಚು ಶಕ್ತಿಯನ್ನು ಒದಗಿಸ್ತದೆ. ಮುಂದೆ ನೋಡಬೇಕು, ಬ್ಯಾಲೆನ್ಸಿಂಗನ್ನು ಕೊಡ್ತದೆ. ಇದಾದಮೇಲೆ ಮುಗಿದ ಕೈ ಬಾಗಿದ ತಲೆಯನ್ನಾಗಿ ಮಾಡಿಸಯ್ಯ ಕೂಡಲ ಸಂಗಮ ದೇವ. ತಲೆ ಬಾಗಿರ್ತದೆ, ಕಾಲ ಮೇಲಿರ್ತದೆ, ಇಡೀ ನಮ್ಮ ರಕ್ತ ಸಂಚಾರದ ವ್ಯವಸ್ಥೆಯಲ್ಲಿ ಪರಿವರ್ತನೆ ಆಗ್ತದೆ. ಕಾಲಿಗೆ ಅಧೋಮುಖವಾಗಿ ಹರಿತಕ್ಕಂಥ ರಕ್ತ ಏನಾಗ್ತದೆ, ಊರ್ಧ್ವಮುಖವಾಗಿ ಹರಿಲಿಕ್ಕೆ ಪ್ರಾರಂಭ ಮಾಡ್ತದೆ ತಲೆ ಕಡೆಗೆ, ಯಾಕಂದರೆ ತಲೆ ಅಧೋಗತಿಯಲ್ಲಿರ್ತದೆ. ಇದಾದಮೇಲೆ ಭುಜಂಗಾಸನ ಮಧ್ಯಕ್ಕೆ, ಇದೇನು ಮಾಡ್ತದೆ, ಬ್ಯಾಲೆನ್ಸ್ ಮಾಡ್ತದೆ. ಇದಾದಮೇಲೆ ಅಧೋಮುಖ, ಇದು ಪೂರ್ತಿಯಾಗಿ ನಮ್ಮ ಮೆದುಳಿನ ಭಾಗವನ್ನು ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನೋ ಥರ ಮೆದುಳು ಕ್ರಿಯಾಶೀಲವಾಗ್ತಾ ಹೋಗುತ್ತೆ. ಆ ಕಾನ್ಸೆಪ್ಟಲ್ಲಿ ಅಧೋಮುಖ ಶ್ವಾನಾಸನವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದಾದಮೇಲೆ ಚತುಷ್ಪದ ಆಸನದಲ್ಲಿ ಮತ್ತೆ ಶರೀರನ ಬ್ಯಾಲೆನ್ಸ್ ಮಾಡೋದು. ಬರೀ ಎಡಕ್ಕೆ ಮಾಡಿಸ್ತೇ ಬಿಟ್ಟುವ ನಾವು, ಇಲ್ಲ, ಬಲಕ್ಕೂ ಮಾಡ್ತೇವೆ. ಎಡಕ್ಕೆ ಯಾಕೆ ನಾವು ಮಾಡಿದ್ವಿ ಅಂದರೆ, ಬಲಕ್ಕೆ ಶ್ರೇಷ್ಠ ಅಂತಕ್ಕಂಥ ಒಂದು ವಾದವನ್ನು ನಾವು ಸರಿಯಾದ ರೀತಿಯಲ್ಲಿ ತಳ್ಳಿ ಹಾಕಬೇಕು, ಅದನ್ನು ನಾವು ನಿವಾರಿಸ್ಕೊಳ್ಬೇಕು. ಎರಡೂ ಶ್ರೇಷ್ಠ ಅಂತಕ್ಕಂಥ ನೀತಿಯಲ್ಲಿ ಎಡಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ತೋರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವೇನೇ ಪ್ರಾರಂಭ ಮಾಡಿದರೂ ಎಡಗಡೆಯಿಂದನೇ ಪ್ರಾರಂಭ ಮಾಡಬೇಕು. ಒಂದು ಮನೆ ಓಪನಿಂಗ್ ಮಾಡಬೇಕಂದ್ರೆ ಎಡಗಡೆ ಎಡಗೈಯಿಂದನೇ ನೀವು ಓಪನಿಂಗ್ ಮಾಡಬೇಕು, ಅಂದರೆ ಚೆನ್ನಾಗಿರ್ತೀರ ನೀವು. ಬಲಗಳ ಬ್ರೈನ್ ಆ್ಯಕ್ಟಿವ್ ಆಗಿರ್ತದೆ ಅವಾಗ, ಅದು ನೆನಪಿರಲಿ.
ಮತ್ತು ಇದಕ್ಕೆ ಅಲ್ಲಿಂದ ಕೂಡ ಸೇಮ್ ಹೊಟ್ಟೆ ಮತ್ತು ಎದೆಯ ಕ್ರಿಯಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಲಭಾಗದ ನಾಸಿಕಾಗ್ರ ಓಪನ್ ಆಗುತ್ತೆ ಶರೀರದಲ್ಲಿ ಬ್ಯಾಲೆನ್ಸ್ ಅರಿವು ಜಾಸ್ತಿ ಆಗ್ತಕ್ಕಂಥ ಆಸನ ಆಮೇಲೆ ಮೂತ್ರಪಿಂಡ ಅದರ ಜೊತೆಗೆ ಶರೀರದ ಪಾರ್ಶ್ವಭಾಗದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳು ಕ್ರಿಯಾತ್ಮಕ ಶಕ್ತಿಯನ್ನು ಪಡಿತವೆ ಅದಾದಮೇಲೆ ಮೆದುಳು ಮತ್ತು ಇಡೀ ಅರ್ಧ ಭಾಗದ ಶರೀರದಿಂದ ಬರ್ತಕ್ಕಂಥ ರಕ್ತ ಪರಿಶುದ್ಧತೆಯ ಕಡೆಗೆ ಹೋಗ್ತದೆ ಇದಾದಮೇಲೆ ಮತ್ತೆ ನಾವು ಭುಜಂಗಾಸನವನ್ನು ಮಾಡಿದಾಗ ಶ್ವಾಸಕೋಶದ ಶುದ್ಧೀಕರಣದ ಜೊತೆಗೆ ಇದು ಲಿವರ್ಗೂ ಕೂಡ ಏನು ಮಾಡ್ತದೆ ಒಳ್ಳೆಯ ಎನರ್ಜಿನ ಕೊಡ್ತಕ್ಕಂಥ ಆಸನ ಇದು ಇವೆಲ್ಲ ಆಸನಗಳಲ್ಲಿ ಇದೇನು ಮಾಡ್ತದೆ ನಮ್ಮ ಈ ಆಸನವು ಕೂಡ ಲಿವರ್ನ ಶುದ್ಧೀಕರಣ ಮಾಡ್ತದೆ ಅದರ ಜೊತೆಗೆ ನಾಡಿ ಶುದ್ಧೀಕರಣ ಮಾಡ್ತದೆ ಅದರ ಜೊತೆಗೆ ಈ ರೀತಿಯಾಗಿ ನಾವು ಕಾಲನ್ನು ಚಲನೆ ಮಾಡಿದಾಗ ಇದೇನು ಮಾಡ್ತದೆ ಈ ರೀತಿಯಾಗಿ ಚಲನೆ ಮಾಡಿದ್ಮೇಲೆ ಇದಾದಮೇಲೆ ಈ ರೀತಿ ಮಾಡಿದಾಗ ನಮ್ಮ ಕಿಡ್ನಿಗಳು ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ಕಿಡ್ನಿಗಳು ಆ್ಯಕ್ಟಿವ್ ಆದಾಗ ಎಂಥ್ರೋಪಾಯಿಟಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಏನದೆ ಅದು ಸೆಕ್ರೇಷನ್ ಆಗಿ ಅದು ನಿಮ್ಮ ಬ್ಲಡ್ ಸೆಕ್ರೇಷನ್ ಆಗಲಿಕ್ಕೋಸ್ಕರ ನಿಮ್ಮ ಬೋನ್ ಮ್ಯಾರೋನ ಸ್ಟಿಮ್ಯುಲೇಟ್ ಮಾಡ್ತದೆ ಅದಕ್ಕೆ ಎಂಥ್ರೋಪಾಯಿಟಿನ್ ಹಾರ್ಮೋನ್ ಕೂಡ ಈ ರೀತಿ ಮಾಡೋದ್ರಿಂದ ಆ್ಯಕ್ಟಿವ್ ಆಗುತ್ತೆ ಇದರಿಂದ ಏನಾಗ್ತದೆ ನಿಮ್ಮ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಕಿಡ್ನಿ ಫಂಕ್ಷನ್ ಕರೆಕ್ಟಾಗಿ ಆಗುತ್ತೆ ಈ ಆಸನದಲ್ಲಿ ನಾನು ಹೇಳಿದ್ನಲ್ಲ ಲಿವರ್ ಫಂಕ್ಷನ್ ಕಿಡ್ನಿ ಫಂಕ್ಷನ್ ಅದರ ಜೊತೆಗೆ ನಮ್ಮ ರೆಸ್ಪಿರೇಟರಿ ಫಂಕ್ಷನ್ ಅದರ ಜೊತೆಗೆ ನಮ್ಮ ಬ್ರೈನ್ ಅರ್ಥ ಆಯಿತಾ ಮತ್ತು ಕರಳುಗಳ ಕ್ರಿಯಾತ್ಮಕ ಶಕ್ತಿ ಈ ಐದು ಚೆನ್ನಾಗಿರಬೇಕಂತ ಹೇಳಿದ್ನಲ್ಲ ಹಿಮೋಗ್ಲೋಬಿನ್ಗೆ ಈ ಸೂರ್ಯ ನಮಸ್ಕಾರ ಈ ಬಸವಯೋಗ ನಮಸ್ಕಾರದ ವೇರಿಯೇಷನಲ್ಲಿ ಬಸವಯೋಗ ನಮಸ್ಕಾರದ ವೇರಿಯೇಷನಲ್ಲಿ ನಮ್ಮ ಇಡೀ ಈ ಐದು ಭಾಗಗಳೇನಾಗ್ತವೆ ಕ್ರಿಯಾತ್ಮಕವಾಗ್ತಾ ಹೋಗ್ತವೆ ಅರ್ಥ ಆಯಿತಾ ಹಾಗಾಗಿ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಆಸನಗಳನ್ನ ಇಟ್ಕೊಂಡು ನೀವು ಏನೇ ವೇರಿಯೇಷನ್ ಮಾಡಿದರೂ ಕೂಡ ನಿಮ್ಮ ಉದರದ ಭಾಗ ಸಂಪೂರ್ಣವಾಗಿ ಎನರ್ಜೆಟಿಕ್ ಆಗ್ತಾ ಹೋಗುತ್ತೆ ಸ್ಟೇಬಲಾಗಿ ನಿಂತ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ರೂಢಿಸ್ಕೊಳ್ಬೇಕು ಕೊನೆಗೆ ಹೀಗೆ ಇದನ್ನು ಶಕ್ತಿ ಇದ್ದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫೋರ್ಸ್ಫುಲ್ಲಾಗಿ ಕೆಲವು ಸಂದರ್ಭದವರೆಗೆ ಮಾಡ್ಬೋದು ಶಕ್ತಿ ಇಲ್ಲಾಂದರೆ ನಿಧಾನವಾಗಿ ಪ್ರಾರಂಭ ಮಾಡಬೇಕು ಅದರ ಜೊತೆಗೆ ನಾವು ನಿಸರ್ಗಕ್ಕೆ ಮಹತ್ವವನ್ನು ಕೊಡೋದರಿಂದ ನಾವು ನಿಸರ್ಗವನ್ನು ಬಿಟ್ಟು ಯಾವತ್ತೂ ಬದುಕದೇ ಇರತಕ್ಕಂಥ ಧರ್ಮವಾಗಿರೋದ್ರಿಂದ ಇದು ನಿಸರ್ಗದ ಧರ್ಮವಾಗಿರೋದ್ರಿಂದ ನಾವು ನಿಸರ್ಗದ ಶಕ್ತಿಯ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಈ ಹಿಮೋಗ್ಲೋಬಿನ ವೃದ್ಧಿ ಮಾಡಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಇದೆ ಅದಕ್ಕೆ ಹಿಪ್ಪು ನೀರಳೆ ಅಂತ ಕರೀತಾರೆ ಈ ಹಿಪ್ಪು ನೀರಳೆ ಹಣ್ಣನ್ನು ಸೇವನೆ ಮಾಡೋದ್ರ ಜೊತೆಗೆ ನೀವು ಈ ಬಸವಯೋಗ ನಮಸ್ಕಾರವನ್ನು ಮಾಡಿದ್ರೆ ನಿಮ್ಮ ಹಿಮೋಗ್ಲೋಬಿನ್ 3 ಮಂತ್ಸಲ್ಲಿ ಕಂಪ್ಲೀಟ್ ಏನಾಗ್ತದೆ ನಾರ್ಮಲ್ ಸ್ಟೇಜಿಗೆ ಬರ್ತದೆ ಇಂಥ ಹಲವಾರು ಪೇಷೆಂಟ್ಗಳನ್ನ ಲಕ್ಷಾಂತರ ಪೇಷೆಂಟ್ಗಳನ್ನ ನಾವು ಸರಿ ಮಾಡಿದ್ವಿ ಈ ಒಂದು ಯೋಗದ ಕ್ರಮಬದ್ಧವಾಗಿರ್ತಕ್ಕಂಥ ಅಭ್ಯಾಸದಿಂದ ಹಾಗಾಗಿ ಇದರಲ್ಲಿ ಏನೂ ನಿಮಗೆ ರಿಸಲ್ಟ್ ಸ್ವಲ್ಪ ಅಷ್ಟೊಂದು ಗೊತ್ತಾಗಲಿಲ್ಲ ಅಂದರೆ ನೀವು ನಮ್ಮ ಸಂಸ್ಥೆನ ನೇರವಾಗಿ ಸಂಪರ್ಕ ಮಾಡ್ಬೋದು ಕೆಲವಾರು ತಪ್ಪುಗಳನ್ನು ಮಾಡ್ತಿರ್ತಾರೆ ಆ ತಪ್ಪುಗಳ ಏನು ಅಂತ ನಿಮಗೆ ಸರಿಯಾಗಿ ಒಂದು ಇನ್ಫಾರ್ಮೇಷನ್ನ ಮಾಹಿತಿಯನ್ನು ಕೊಟ್ಟರೆ ಅದರ ಪ್ರಕಾರವಾಗಿ ನೀವು ಯೋಗವನ್ನು ಪ್ರಾರಂಭ ಮಾಡಿದ್ರೆ 100% ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅರ್ಥ ಆಯಿತಾ ಹಾಗಾಗಿ ಈ ಪ್ರಕೃತಿಯಲ್ಲಿ ವಿಕೃತಿ ಆಗಬಾರ್ದು ಅಂಥೇಳಿದ್ರೆ ನಾವು ಈ ಪ್ರಕೃತಿಯನ್ನು ನಿಸರ್ಗಕ್ಕೆ ಹತ್ತಿರವಾಗಿಟ್ಕೊಂಡಿರಬೇಕು ಅದುವೇ ನಿಜವಾಗಿರ್ತಕ್ಕಂಥ ವಿಶ್ವಧರ್ಮ ಅದುವೇ ನಿಜವಾಗಿರ್ತಕ್ಕಂಥ ಬಸವ ಧರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ನಮನದಲ್ಲಿ ನಮ್ಮ ಇಡೀ ಶರೀರವನ್ನು ನಿಸರ್ಗಕ್ಕೆ ಹತ್ತಿರಗೊಳಿಸ್ತಕ್ಕಂಥ ಶಕ್ತಿ ಇದೆ ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಮಯ ವಿರಾಮದ ನಂತರ ಮತ್ತಷ್ಟು ವಿಚಾರಗಳನ್ನ ನೋಡೋಣ ವಿರಾಮದ
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನೋಡಿದ್ರಲ್ಲ ಇವತ್ತು ಈ ಬಸವಯೋಗ ನಮಸ್ಕಾರದ ಒಂದು ರೀತಿ ರಿವಾಜುಗಳನ್ನು ನಿಯಮಗಳನ್ನು, ಅದರ ಜೊತೆಗೆ ಈ ಬಸವಯೋಗ ನಮಸ್ಕಾರ ಆದಮೇಲೆ ಕುಳಿತುಕೊಂಡು ಹಲವಾರು ಆಸನಗಳನ್ನು ಮಾಡಬೇಕಾಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಭಾಳ ಮುಖ್ಯವಾಗಿ ಈ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡ್ತಕ್ಕಂಥ ಇನ್ನಷ್ಟು ಆಹಾರ ಪದಾರ್ಥಗಳಿದ್ದಾವೆ. ಅದರಲ್ಲಿ ತೊಂಡೆಕಾಯಿ, ಈ ತೊಂಡೆಕಾಯಿ ಅಂತಕ್ಕಂಥದ್ದು ಭಾಳ ಮುಖ್ಯ. ತೊಂಡೆಕಾಯಿ ತಿಂತಾ ಹೋದರೆ ನಿಮ್ಮ ಹಿಮೋಗ್ಲೋಬಿನ್ ಎಷ್ಟು ಬೇಗ ಜಾಸ್ತಿ ಆಗ್ತಂದರೆ ಅಷ್ಟು ಬೇಗ ಜಾಸ್ತಿ ಆಗುತ್ತೆ. ಈ ಪ್ರಯೋಗವನ್ನು ನಾವು ಸುಮಾರು ಜನಗೆ ಇವಾಗಲೇ ಮಾಡಾಗಿದೆ. ಆ ತೊಂಡೆಕಾಯಿ ಅಂತಕ್ಕಂಥದ್ದು ನಿಮ್ಮ ಹಿಮೋಗ್ಲೋಬಿನ್ಗೆ ಭಾಳ ದಿವ್ಯ ಔಷಧವಾಗಿರ್ತಕ್ಕಂಥದ್ದು, ಅರ್ಥ ಆಯ್ತಾ? ಅದರ ಜೊತೆಗೆ ಈ ಮೆಂತ್ಯ ಸೊಪ್ಪು, ಇದರಂಥ ದೊಡ್ಡ ದಿವ್ಯ ಔಷಧಿ ಹಿಮೋಗ್ಲೋಬಿನ್ಗೆ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಸುಮಾರು 4-3 ಅಂದರೆ ಮುಗ್ದ ಹೋಯಿತು ಅಂತ ಅಲ್ಲಿಗೆ ಬ್ಲಡ್ ಏರಿಸ್ಬೇಕು ಅಲ್ಲಿಗೆ. ಅದಕ್ಕೆ ಮೈನರ್ ತಲೆಸಮೆ, ಮೇಜರ್ ತಲೆಸಮೆ ಅಂತ ಹೇಳ್ತಾರೆ ಅದಕ್ಕೆ, ಅರ್ಥ ಆಯ್ತಾ? ತಿಂಗಳಿಗೊಂದ್ಸರಿ ಬ್ಲಡ್ ಹಾಕ್ಸ್ಕೊಳ್ತಕ್ಕಂಥವ್ರು, ಬೋನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥವ್ರು ಬರೀ ಮೆಂತ್ಯ ಸೊಪ್ಪಿನ ಜ್ಯೂಸನ್ನು ಕುಡಿದು, ಮೆಂತ್ಯ ಸೊಪ್ಪಿನ ಪಲ್ಯ ತಿಂದು ಅವರ ಹಿಮೋಗ್ಲೋಬಿನನ್ನು ಸಂಪೂರ್ಣವಾಗಿ 10, 15, 12 ಈ ರೀತಿ ಇಟ್ಕೊಂಡಿದ್ದಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಮೆಂತ್ಯ ಸೊಪ್ಪಲ್ಲಿದೆ. ಈ ಮೆಂತ್ಯ ಸೊಪ್ಪು ಅತಿ ಅದ್ಭುತವಾಗಿ ನಮ್ಮ ಶರೀರದೊಳಗಿರತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣವನ್ನು ಏನು ಮಾಡ್ತದೆ, ಆ್ಯಕ್ಟಿವ್ ಮಾಡ್ತದೆ. ಅದರ ಜೊತೆಗೆ ನಮ್ಮ ಇಡೀ ಪಿತ್ತಕೋಶವನ್ನು ಸ್ವಚ್ಛ ಮಾಡ್ತದೆ, ಮತ್ತು ಇಡೀ ನಮ್ಮ ಬೋನ್ ಮ್ಯಾರೋನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ, ನಮ್ಮ ಕಿಡ್ನಿ ಫಂಕ್ಷನನ್ನು ಕೂಡ ಇದು ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಈ ಮೆಂತ್ಯ ಸೊಪ್ಪು ಅಂತಕ್ಕಂಥದ್ದು ಹಿಮೋಗ್ಲೋಬಿನ್ ವೃದ್ಧಿಗೆ ಭಾಳ ಅತಿ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧ ಇದು. ಮೆಂತ್ಯ ಸೊಪ್ಪಿನ ಜ್ಯೂಸು, ಮೆಂತ್ಯ ಸೊಪ್ಪಿನ ಕಷಾಯ, ಮೆಂತ್ಯ ಕಾಳಿನ ಕಷಾಯ, ಮೆಂತ್ಯ ಸೊಪ್ಪಿನ ಕಷಾಯ. ಮೆಂತ್ಯ ಸೊಪ್ಪಿನ ಕಷಾಯ ಹೆಂಗೆ ಮಾಡೋದು, ಜಜ್ಜದ್ದು ಚೆನ್ನಾಗಿ ಅದನ್ನು ಸೂಪ್ ಥರ ಮಾಡಿ ಕುಡಿಯೋದು, ಅದು ಕಷಾಯ ಥರ ಆಗ್ತದೆ, ಸೂಪ್ ಥರ ಆಗ್ತದೆ. ಆ ಮೆಂತ್ಯ ಸೊಪ್ಪನ್ನು ಜಾಸ್ತಿ ತಿನ್ನೋದು, ಅದರಿಂದ ಏನಾಗ್ತದೆ, ನಿಮ್ಮ ಹಿಮೋಗ್ಲೋಬಿನ್ ಸಂಪೂರ್ಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ತೊಂಡೆಕಾಯಿ ಒಂದು, ಮೆಂತ್ಯ ಸೊಪ್ಪೊಂದು. ಅದಾದಮೇಲೆ ಇನ್ನೊಂದು, ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕಂದ್ರೆ, ಈ ಮೆಂತ್ಯ ಸೊಪ್ಪು, ವೀಟ್ ಗ್ರಾಸ್ ಅಂತೇಳಿದರೆ, ವೀಟ್ ಗ್ರಾಸ್ ಅಂತೇಳಿದರೆ ಈ ಗೋಧಿ ಹುಲ್ಲು, ಮೆಂತ್ಯ ಸೊಪ್ಪು ಮತ್ತು ಗರಿಕೆ ಹುಲ್ಲು, ಈ ಮೂರನ್ನು ಸೇರಿಸ್ಬೇಕು. ಗರಿಕೆ ಹುಲ್ಲು, ಗೋಧಿ ಹುಲ್ಲು ಮತ್ತು ಮೆಂತ್ಯ ಸೊಪ್ಪು, ಈ ಮೂರು ಸೇರಿಸು. ಎಷ್ಟು ಸೇರಿಸ್ಬೇಕು, 20-20-20 ಗ್ರಾಮ್, 60 ಗ್ರಾಮ್ ಆಗಬೇಕದು. ಚೆನ್ನಾಗಿ ಮಿಕ್ಸರ್ ಮಾಡಬೇಕು, ಅದನ್ನು ನೀರು ಹಾಕಿ. ಅದೇನಾಗುತ್ತೆ, ಜ್ಯೂಸ್ ಆಗುತ್ತೆ. ಆದರೆ ಒಂದು ಗ್ಲಾಸನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ 6 ಗಂಟೆಗೆ ಕುಡಿದ್ರೆ ನಿಮ್ಮ ಹಿಮೋಗ್ಲೋಬಿನ್ ಎರಡೇ ತಿಂಗಳಿಗೆ ಏನಾಗುತ್ತೆ, ಎಷ್ಟೇ ಕಡಿಮೆ ಇದ್ದರೂ ಕೂಡ ಅದು ನಾರ್ಮಲ್ ಸ್ಥಿತಿಗೆ ಬಂದೇ ಬರ್ತದೆ. ಅದರ ಜೊತೆಗೆ ನೀವು ಕೆಲವೊಂದಿಷ್ಟು ಆಸನಗಳನ್ನ ಮಾಡಿದ್ರೆ ಈ ಹಿಮೋಗ್ಲೋಬಿನ್ ಭಾಳ ಬೇಗ ಜಾಸ್ತಿ ಆಗ್ತದೆ. ಆ ಆಸನಗಳು ಯಾವಂದರೆ, ಪಶ್ಚಿಮೋತ್ತಾಸನ ಭಾಳ ಇಂಪಾರ್ಟೆಂಟ್ ಆಸನ ಹಿಮೋಗ್ಲೋಬಿನ್ ಸಮಸ್ಯೆಗೆ. ಅದರ ಜೊತೆಗೆ ಜಾನಶೀರ್ಷಾಸನ, ಅದರ ಜೊತೆಗೆ ನಮ್ಮ ಉಪವಿಷ್ಟ ಕೋನಾಸನ, ಪಶ್ಚಿಮೋತ್ಥಾನಾಸನ, ಜಾನಶೀರ್ಷಾಸನ, ಅದರ ಜೊತೆಗೆ ಉಪವಿಷ್ಟ ಕೋನಾಸನ. ಈ ಮೂರು ಆಸನಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಮ್ಯಾಕ್ಸಿಮಮ್ 2-3 ಮಂತ್ಸ್, ಈ ನಾವು ಡೈಟ್ ಚಾರ್ಟ್ ಹೇಳಿರ್ತಕ್ಕಂಥದ್ದನ್ನು ಸರಿಯಾಗಿ ಫಾಲೋ ಮಾಡಬೇಕು. ನಾನು ಹೇಳಿರ್ತಕ್ಕಂಥ ಡೈಟನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಈ ಆಸನಗಳನ್ನು ಮಾಡಿ, ನಾನು ಹೇಳಿರ್ತಕ್ಕಂಥ ಬಸವ ಯೋಗ ನಮಸ್ಕಾರವನ್ನು ಮಾಡಿದರೆ 1-3 ತಿಂಗಳಲ್ಲಿ ನಿಮ್ಮ ಹಿಮೋಗ್ಲೋಬಿನ್ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಅಂದರೆ ನಿಮಗೆ ಅನಿಸಲ್ಲ, ಅಷ್ಟೊಂದು ಬೇಗ ಇಂಪ್ರೂವ್ಮೆಂಟ್ ಆಗ್ತದೆ, ಅರ್ಥ ಆಯ್ತಾ? ಹಾಗಾಗಿ ಈ ಮೂರು ಆಸನಗಳನ್ನ ಹೇಗೆ ಮಾಡೋದು, ಉಪವಿಷ್ಟ ಕೋನಾಸನ, ಪಶ್ಚಿಮೋತ್ಥಾನಾಸನ, ಜಾನಶೀರ್ಷಾಸನ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಬನ್ನಿ, ಮೊದಲು ನಾವೇನು ಮಾಡಿಕೊಂಡಿರಬೇಕು, ಇಡೀ ಶರೀರವನ್ನು ಸಡಿಲವಾಗಿಟ್ಕೊಂಡು ಎರಡೂ ಕಾಲುಗಳನ್ನ ನೇರ ಮಾಡ್ಕೋಬೇಕು. ನೇರ ಮಾಡಿಕೊಂಡು ಹೀಗೆ ಅಲುಗಾಡಿಸ್ಕೋಬೇಕು. ನೇರ ಕೂತ್ಕೊಂಡಿರಬೇಕು. ಉಸಿರನ್ನು ತೆಗೆದುಕೊಳ್ತಾ ಶರೀರವನ್ನು ಮೇಲೆ, ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಬೇಕು. ಉಸಿರನ್ನು ಬಿಡ್ತಾ ನಿಧಾನವಾಗಿ ನಿಮ್ಮ ಹಸ್ತಗಳನ್ನು ನಿಮ್ಮ ಕಾಲಿಗೆ ಸ್ಪರ್ಶ ಮಾಡಿಕೊಂಡು ನಿಧಾನವಾಗಿ ನಿಮ್ಮ ಮೂಗಿನ ಭಾಗವನ್ನು ಅಥವಾ ಹಣೆಯ ಭಾಗವನ್ನು ನೀವು ಮೊಣಕಾಲಿಗೆ ಸ್ಪರ್ಶ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಮತ್ತೆ ವಾಪಸ್ ಉಸಿರು ಬಿಡ್ತಾ ಮತ್ತೆ ಮುಂದೆ ಬಾಗಬೇಕು.
ಉಸಿರು ತೆಗೆದುಕೊಳ್ತಾ ಮತ್ತೆ ವಾಪಸ್ ಉಸಿರು ಬಿಡ್ತಾ ಮತ್ತೆ ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್ ಅಪ್ ಉಸಿರು ಬಿಡ್ತಾ ಮುಂದೆ ನೀವು ಸರಿಯಾದ ರೀತಿಯಲ್ಲಿ ಬೆನ್ನಿನ ಕೆಳಭಾಗದಿಂದ ನಿಮ್ಮ ಶರೀರವನ್ನು ಭಾಗಿಸಬೇಕು ಬೆನ್ನಿನ ಕೆಳಭಾಗದಿಂದ ನಾವೇನು ಮಾಡ್ತೀವಿ ಇಷ್ಟೇ ಇಲ್ಲೇ ಬೆಂಡಾಗಿಬಿಡ್ತೀವಿ ಹೀಗೆ ಇಲ್ಲಿ ಸರಿಯಾಗಿ ಸ್ಟ್ರೆಚ್ ಆಗಲ್ಲ ಜಾನಶ್ರೀ ಶಾಸನ ಆಗಲಿ ಪಶ್ಚಿಮೋತ್ಥಾನಾಸನ ಆಗಲಿ ಇಲ್ಲಿಂದ ಬೆಂಡಾಗಬೇಕು ಇಲ್ಲಿಂದ ಸ್ಫೂರ್ತಿಯಾಗಿ ಹಿಂಗೆ ಎಳಿಬೇಕು ಹಿಂಗೆ ನಮ್ಮ ಎದೆ ಭಾಗವನ್ನು ಹೀಗೆ ಇನ್ಸೈಡ್ ಸ್ಟ್ರೆಚ್ ಮಾಡ್ತಾ ಮಾಡ್ತಾ ನಮ್ಮ ಇಡೀ ಶರೀರವನ್ನು ಸಂಪೂರ್ಣವಾಗಿ ಲೋವರ್ ಬ್ಯಾಕಿಂದ ಸಂಪೂರ್ಣವಾಗಿ ಎಳೆತವನ್ನು ಉಂಟು ಮಾಡಿ ಆ ಎಳೆತದಲ್ಲಿ ಶರೀರವನ್ನು ಪೂರ್ತಿಯಾಗಿ ಸ್ಟ್ರೆಚ್ ಮಾಡಿ ಹಣೆಯನ್ನು ಏನು ಮಾಡಬೇಕು ಇದು ಪಶ್ಚಿಮೋತ್ಥಾನಾಸನ ಇದನ್ನು ನಾವು ಮಾಡಿದಾಗ ಕನಿಷ್ಠ ಪಕ್ಷ ಕೆಳಗಡೆ ಇದ್ದಾಗ ಒಂದು 10 ಸೆಕೆಂಡ್ ಆದರೂ ಅಲ್ಲಿ ಇರಬೇಕು ವಾಪಸ್ ರಿಲ್ಯಾಕ್ಸ್ ಇದನ್ನು ನೀವು 20 ಬಾರಿ ಮಾಡಬೇಕು ಹೀಗೆ ಹೀಗೆ ಮಾಡಿ ಇಲ್ಲೇ ಹೋಲ್ಡ್ ಮಾಡಿ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಹೀಗೆ 10 ಸೆಕೆಂಡ್ ಹೋಲ್ಡ್ ಮಾಡಿದ್ಮೇಲೆ ಮತ್ತೆ 20 ಬಾರಿ ಮಾಡಬೇಕು ಮತ್ತು 20 ಬಾರಿ ಮಾಡಿದ್ಮೇಲೆ ಮತ್ತೆ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಮತ್ತೆ 20 ಬಾರಿ ಮಾಡಬೇಕು ಟೋಟಲ್ 100 ಟೈಮ್ಸ್ ಮಾಡಬೇಕು ಅಂದರೆ 5 ರೌಂಡ್ಸ್ ಮಾಡಬೇಕು ಅಂದಾಗ ಏನಾಗ್ತದೆ ನಿಮ್ಮ ಹೊಟ್ಟೆ ಆ್ಯಕ್ಟಿವ್ ಆಗ್ತಾ ಹೋಗ್ತದೆ ಅದ್ರ ಜೊತೆಗೆ ಜಾನಶೀರ್ಷಾಸನ ಕೂಡ ಸೇಮ್ ಈಗ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು ಇಪ್ಪತ್ತು ಬಾರಿ ಆದಮೇಲೆ ಇಲ್ಲೊಂದು 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಆಮೇಲೆ ಇಲ್ಲೊಂದು 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಹೀಗೆ ಇಲ್ಲಿ ಜಾಸ್ತಿ ಎಷ್ಟು ಸಾಧ್ಯ ಆಗುತ್ತಷ್ಟು ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಗದ್ದವನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಜಾನು ಶೀರ್ಷಾಸನ ಅಂತ ಕರೀತಾರೆ ಹೀಗೆ ಇವೆರಡು ಆಸನಗಳು ನಮ್ಮ ಹೊಟ್ಟೆಯ ಕ್ರಿಯಾತ್ಮಕ ಶಕ್ತಿಯನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ಬೋನ್ ಮ್ಯಾರೋನ ಸಂಪೂರ್ಣವಾಗಿ ರೆಜ್ಯುವಿನೇಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಸೃಷ್ಟಿ ಮಾಡ್ತವೆ ಅದರ ಜೊತೆಗೆ ಬೋನ್ ಮ್ಯಾರೋ ಸರಿಯಾದ ರೀತಿಯಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತದೆ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ ನಾಳಿನ ಕಾರ್ಯಕ್ರಮದಲ್ಲಿ ಒಂದು ಉಪವಿಷ್ಟ ಕೋನಾಸನ ಅಂತ ಹೇಳಿದೆ ಅದರ ಬಗ್ಗೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ನಂಬರ್ 13 6ನೇ ಮುಖ್ಯ ರಸ್ತೆ ಟಾಟಾ ನಗರ ವೃತ್ತ ಬಾಲಾಜಿ ಲೇಔಟ್ ಸಹಕಾರ ನಗರದ ಹತ್ತಿರ ಕೊಡುಗೇಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು 560094 ದೂರವಾಣಿ ಸಂಖ್ಯೆ 9980277973 ಅಥವಾ 7337618850 ಇಮೇಲ್ ವಿಳಾಸ ವೈದ್ಯಶ್ರೀ cg@gmail.com ವೆಬ್ಸೈಟ್ ವಿಳಾಸ www.srigangayoga.in